स्वागत नानु प्रिया इगा हेडलाइंस अरकलगुडु तालूकिन वकीलर भवन उद्घाटने उद्घाटने नेरवे कर्नाटक राज्य मुख्य न्यायमूर्ति प्रसन्न बी बिराळे नगर हिरीय वकीलर सेरदंते जिला उस्तुवारी गोपालय्य उपस्थिति मावेनकेरे जात्रे प्रयुक्त श्रीलक्ष्मी वेंकटरमण देगुल के शासक रेवण्ण दंपति भेटी जिले ऐडो विधानसभा क्षेत्र जेडीएस जयभेरी बारिस विश्वास तम कुटुंबक्कू जनतेगू ओळ्ळेयदागलेंदु पूजे सल्लिसिरुवुदागि हेळिके आलूर तालूकु भरतूर बड़ी बिंदगम जात्रा महोत्सव नेरवेरिद श्रीलक्ष्मी रंगनाथ स्वामी बिंदगम मदुवे कार्यक्रम सुमारु 10,000क्कू हेच्चु भक्तादिगळु भागि अरकलगुडु तालूकिन वकीलर भवन उद्घाटनेयन्न कर्नाटक राज्य मुख्य न्यायमूर्ति प्रसन्न बी बिराळे उद्घाटने माडिदरु वकीलर संघदिंद वकीलर भवन उद्घाटना समारंभवन्न दिनांक 4/2/2023 शनिवारदंदु हम्मिकोळ्ळलागित्तु ई उद्घाटना समारंभवन्न कर्नाटक राज्य मुख्य न्यायमूर्ति प्रसन्न बी बिराळे उद्घाटने माडिदरु ಈ ಉದ್ಘಾಟನಾ ಸಮಾರಂಭದಲ್ಲಿ ಹಾಸನ ನಗರದ ಹಿರಿಯ ವಕೀಲರುಗಳು ಜಿಲ್ಲಾ ಉಸ್ತುವಾರಿ ಗೋಪಾಲಯ್ಯ ಮತ್ತು ಮುಂತಾದವರು ಉಪಸ್ಥಿತರಿದ್ದರು ಹೆಚ್ಎನ್ ನ್ಯೂಸ್ ಅರ್ಕಲ್ಗುಡು ನನ್ನನ್ನು ಸರಿಯಾಗಿ ವಿಶ್ರಾಂತಿ ನ್ಯಾಯಮೂರ್ತಿಗಳು ಅಂತ ಕರೆದಿದ್ದಾರೆ ಬಹುಶಃ ನಾನೀಗ ವಿಶ್ರಾಂತಿಗಳಿಗೆ ಹೆಚ್ಚು ಗಮನ ಕೊಡಬೇಕು ಅಂತ ಕಾಣ್ತದೆ ಹಾಗಾಗಿ ಹೆಚ್ಚಿಗೆ ನಾನು ಮಾತಾಡಬಾರದು ವಿಶ್ರಾಂತಿಗಳಿಗೆ ಹೆಚ್ಚು ಗಮನ ಕೊಡಬೇಕು ಅಂತ ಕಾಣ್ತದೆ बार असोसिएशन बिल्डिंग ना उद्घाटक कर्नाटक उच्च न्यायालय सन्मान्य मुख्य न्यायमूर्ति श्री प्रसन्न बी वराळे श्रीमती प्रसन्न बी वराळे कर्नाटक उच्च न्यायालय हिरिय न्यायमूर्ति ओर्वर श्री सोमशेखर साहेब्रे गौरवान्वित न्यायमूर्ति श्री आर देवदास रवरे ಇನ್ನೋರ್ವ ನ್ಯಾಯಮೂರ್ತಿಗಳು ಮಣ್ಣಿನ ಮಗ ಐ ಆಮ್ ಓನ್ಲಿ ಆನ್ ಅಡಾಪ್ಟೆಡ್ ಸನ್ ಅಂತ ಹೇಳಿ ಬಿಟ್ಟಿದ್ದಾರೆ ಈಗಾಗಲೇ ಈಗ ಮಣ್ಣಿನ ಮಗ ಸೋಮ ಇದ್ದಾರೆ ಮಣ್ಣಿನ ಮಗನಾದ ಶ್ರೀ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಚ್ ಪಿ ಸಂದೇಶ್ ಸಾಹೇಬರೇ ಮಾನ್ಯ ಅಪಗಾರಿಕ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಕೆ ಗೋಪಾಲಯ್ಯನವರೇ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಹೆಚ್ಎಲ್ ವಿಶಾಲ್ ರಘುರವರೇ ಜಿಲ್ಲಾ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಇತರ ಕುಟುಂಬಗಳಿಗೆ ಬೆಳೆಯನ್ನ ಬೆಳಿತಕ್ಕಂತ ಇವತ್ತು ಆ ಹೇಮಾವತಿ ತಾಯಿಯನ್ನದೆ ತುಂಬಿ ತುಳುಕಿ ಬರೀ ನಮ್ಮ ರಾಜ್ಯಕ್ಕೆಲ್ಲ ಹೊರರಾಜ್ಯದ ತಮಿಳುನಾಡಿಗೂ ಇವತ್ತು ನೀರನ್ನ ಕೊಡ್ತಾ ಇದ್ದಾಳೆ ಅಂದರೆ ಆ ಹೇಮಾವತಿ ತಾಯಿನ ನಾವ್ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಪ್ರತಿನಿತ್ಯ ನಾವು ಆ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಪ್ರತಿಯೊಬ್ಬರೂ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ ನನಗೆ ನ್ಯಾಯವಾದಿಗಳ ಸಮ್ಮುಖದಲ್ಲಿ ಇವತ್ತು ನಿಮ್ಮ ವಕೀಲರ ಸಂಘಕ್ಕೆ ಏನು 25 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಏನು ಹೇಳಿದರೆ ಇನ್ನೊಂದು 2-3 ದಿನದಲ್ಲೇ ನಾನು ಈಗಾಗಲೇ ಅಧ್ಯಕ್ಷರಿಗೆ ಹೇಳಿದ್ದೇನೆ ನಿಮಗೆ 25 ಇವತ್ತೇನೆ ಒಂದು ಮನವಿಯನ್ನು ಕೊಟ್ಟರೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತಕ್ಷಣ ಅದನ್ನ ಬಿಡುಗಡೆ ಮಾಡಿ ಬಹುಶಃ ಒಂದು ಬಿಲ್ಡಿಂಗ್ ಆದರೆ ಸಾಕು ಒಂದು ಮನೆ ಬರೀ ಕಟ್ಟಡ ಕಟ್ಟಿದ್ರೆ ನಾವು ವಾಸ ಮಾಡೋಕ್ಕಾಗೋದಿಲ್ಲ ಅಲ್ಲಿರ್ತ ಮನೆ ಒಳಗಡೆ ನಮಗೆ ಏನೇನು ವಸ್ತುಗಳು ಬೇಕು ಅದೆಲ್ಲ ಇದ್ರೇ ಗೃಹ ಪ್ರವೇಶ ಮಾಡ್ತೀವಿ ಆಮೇಲೆ ಅದಕ್ಕೆಲ್ಲ ವಸ್ತುಗಳನ್ನು ಹೊಂದ್ಕೊಂಡು ಆದಮೇಲೆ ನಾವು ಆ ಮನೆಗೆ ಶಿಫ್ಟ್ ಆಗ್ತಕ್ಕಂಥದ್ದು ಇದು ಇವತ್ತೇನು ವಕೀಲರ ಸಂಘ ಅತ್ಯಂತ ಒಂದು ಭಯವಾದ ಒಂದು ಕಟ್ಟಡ ಏನಿಲ್ಲಿ ಬಂದಿದೆ ಅದಕ್ಕೆ ಏನೆಲ್ಲ ಬೇಕಾಗಿದೆ ಅದು ತಕ್ಷಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತಕ್ಷಣ ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಕೊನೆಯದಾಗಿ ಕೇಳ್ಕೊಳ್ತಕ್ಕಂಥದ್ದು ಪಶ ನಾವ್ಯಾರು ಒಂದು ಅಧಿಕಾರದಲ್ಲಾಗಲಿ ಏನೋ ಒಂದು ಮನುಷ್ಯನ ಜೀವನದಲ್ಲಿ ಹುಟ್ಟಿದ್ದೇವೆ ನಾವ್ಯಾರು ಶಾಶ್ವತ ಅಲ್ಲ ನಾವಿರ್ತಕ್ಕಂಥ ಒಂದು ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನು ಅರ್ತಿ ಎರಡ್ ಸಾವಿರದ 23ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವು ಅಧಿಕಾರಕ್ಕೆ ಬಂದು ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಲಿ ಮತ್ತು ತಾಲೂಕಿನ ಜಿಲ್ಲೆಯ ರಾಜ್ಯದ ಮಹಾಜನತೆಗೆ ಒಳ್ಳೆಯದಾಗಲಿ ಭಗವಂತನ ಅನುಗ್ರಹದಿಂದ ಉತ್ತಮ ಮಳೆ ಬೆಳೆಯಾಗಿ ರೈತರ ಬದುಕು ಹಸನಾಗಲಿ ಅವರು ಎಲ್ಲ ಸಂಕಷ್ಟಗಳಿಂದ ಮುಕ್ತರಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದ್ದಾಗಿ ಶಾಸಕ ಎಚ್ ಡಿ ರೇವಣ್ಣ ತಿಳಿಸಿದರು ಅವರು ಇಂದು ತಮ್ಮ ಧರ್ಮಪತ್ನಿ ಹಾಸನ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಮತ್ತು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ
भवानी रेवण्णवर ज्योतियल्लि मावनगिरिय जात्रेय प्रयुक्त श्री लक्ष्मी वेंकटरमण स्वामी देवालयद रथोत्सवदल्लि भागियागि पूजे सल्लिसि नंतर इतिहास प्रसिद्धवाद बेट्टद श्री लक्ष्मी रंगनाथ स्वामी दर्शन पडेदु पूजे सल्लिसि माध्यमदोंदिगे मातनाडिदरु। एच्डी कुमारस्वामीयवर नेतृत्वदल्लि नडेयुत्तिरुव जेडीएस पक्षद महत्वाकांक्षेय पंचरत्न रथयात्रेयु कर्नाटकद महाजनतेयल्लि होस संचलनवन्न उंटुमाडिदु। पंचरत्न योजने तम सरकार अधिकार बंद तक्षणवे जारी तपदे नड़ेक जनत प्रीति विश्वास उलिसिकोळ्ळुवुदागि हासन जिले एल्ला विधानसभा क्षेत्र जेडीएस जयभेरी भारिसुवुदागि आत्मविश्वास व्यक्तपडिसिदरु। राज्यद समग्र अभिवृद्धि तम्म कनसागिद्दु जनते जेडीएस पक्ष के आशीर्वाद माडुव मूलक कै हिडियबेकेंदु मनवि माडिदरु। इदे संदर्भदल्लि मातनाडिद श्रीमति भवानी रेवण्णनवरु कळेद 20 वर्षगळिंद ತಾವು ದಂಪತಿಗಳ ಸಮೇತ ಭಗವಂತನ ದರ್ಶನ ಪಡೆಯಲು ಬರುತ್ತಿದ್ದು ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರ ಆರಾಧ್ಯ ದೈವ ಬೆಟ್ಟದ ರಂಗನಾಥ ಸ್ವಾಮಿ ಮತ್ತು ಮಾವಿನಕೆರೆಯ ಶ್ರೀ ಲಕ್ಷ್ಮಿ ವೆಂಕಟರಮಣ ಸ್ವಾಮಿಯು ನಮ್ಮ ಕುಟುಂಬದವರೆಲ್ಲರಿಗೂ ಮತ್ತು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಪ್ರಾರ್ಥಿಸಿದ್ದಾಗಿ ಹೇಳಿದರು। ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವು ಅಧಿಕಾರಕ್ಕೆ ಬರಲಿದ್ದು ಜನತೆಯ ಸೇವೆಯನ್ನ ಮಾಡಲು ತಾವು ಮತ್ತು ತಮ್ಮ ಕುಟುಂಬದವರು ಸದಾ ಸಿದ್ಧ ಎಂದು ತಿಳಿಸಿದರು। ಎಚ್‌ಎನ್ ನ್ಯೂಸ್ ಹೊಳೆ ನರಸೀಪುರ। ರಾಜ್ಯದ ಎಲ್ಲ ನಮ್ಮ ಬಂಧುಗಳಿಗೆ ಎಲ್ಲ ಸಾರ್ವಜನಿಕರಿಗೆ ಹಿರಿಯರಿಗೆ ತಾಯಂದಿರಿಗೆ ರಾಜ್ಯದಲ್ಲಿ ಅದೇ ರೀತಿ ನಮ್ಮ ಹಾಸನ ಜಿಲ್ಲೆ ವಿಳಾಯಿಸಿದ ಕ್ಷೇತ್ರ ಇಡೀ ಜಿಲ್ಲೆಯ ಸಮಸ್ತ ಜನತೆಗೆ ಭಗವಂತ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಮಳೆ ಬೆಳೆ ಕೊಟ್ಟು ರಂಗನಾಥ ಮತ್ತು ನಾಲ್ಕು ರಂಗನಾಥ ಲಕ್ಷ್ಮೀ ಸ್ವಾಮಿ ಪೂಜೆ ನಡೀತೇವೆ। ಭಗವಂತ ಎಲ್ಲರಿಗೂ ಜಿಲ್ಲೆಯಲ್ಲಿ ಸಂಪೂರ್ಣ ಆರೋಗ್ಯ ಕೊಟ್ಟು ಏನಿದೆ ಕಷ್ಟ ಅನುಭವಿಸಿದ್ರೆ ಅಥವಾ ಅನುಭವಿಸೋದ್ಬೇಡ ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರು ಸಮೃದ್ಧಿಯಾಗಿರಬೇಕು। ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಕುಮಾರಸ್ವಾಮಿ ರೇಟ್ರೆ ಯತ್ನ ಮಾಡ್ತಾರೆ ಅದಕ್ಕೆ ಸಂಪೂರ್ಣ ಸಹಕಾರ ರಂಗನಾಥ ಮತ್ತು ನಾರಾಯಣ ಸ್ವಾಮಿ ಆಂಜನೇಯ ಲಕ್ಷ್ಮೀ ವೆಂಕಟಸ್ವಾಮಿನ ಬೇಡ್ತೀನಿ। ನಮ್ಮದೇನಿಲ್ಲ ಒಳ್ಳೆ ಕೆಲಸ ಮಾಡಬೇಕು ಕುಮಾರಸ್ವಾಮಿ ಅವರಿಗೆ ಬಡವರು ಕೆಲಸ ಮಾಡಬೇಕು ಐದು ವಿದ್ಯಾ ಇದನ್ನು ಕೊಡಬೇಕು ಅನ್ನೋ ಒಂದು ಭಾವನೆ ಇದೆ ಅವ್ರು ಕೊಟ್ಟಂಥ ಮಾತುಕತೆ ಉಳಿಸ್ಕೋತೀವಿ। ಅದೇ ರೀತಿ ನಮ್ಮ ಕ್ಷೇತ್ರದ ಜಿಲ್ಲೆಯಲ್ಲಿ 7 ರಂಗನಾಥನ ದೇವರಿಂದ ಗೆದ್ದು ರಾಜ್ಯದಲ್ಲಿ ಸಂಪೂರ್ಣ ರೈತರ ಪರವಾಗಿ ಏನು ರೈತರ ಸಾಲ ಮಾತು ಕೊಟ್ಟಿದ್ರು ಅಂತ ಉಳಿಸಿದ್ದೀವಿ। ಹಾಸನ ಜಿಲ್ಲೆ ಹೊಳೆಹೊಸಪುರ ತಾಲೂಕಿನ ಮಾವಿನಕೆರೆಯ ಲಕ್ಷ್ಮೀ ವೆಂಕಟೇಶ್ವರನ ಜಾತ್ರಾ ಮಹೋತ್ಸವ ಈ ದಿವಸ ಹಾಗೆ ಬೆಟ್ಟದಲ್ಲಿರುವಂತಹ ಮಾವಿನಕೆರೆ ಬೆಟ್ಟದಲ್ಲಿ ಇರುವಂತಹ ಲಕ್ಷ್ಮೀ ರಂಗನಾಥನ ದರ್ಶನ ಎಲ್ಲ ಮಾಡಿದ್ದೀವಿ। ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹೇಳ್ತಿದ್ದೀವಿ। ಹಾಗೆ ನಮ್ಮ ಕುಟುಂಬ ವರ್ಗದವರು ನಮ್ಮ ಬಂಧು ಬಳಗದವರು ನಮ್ಮ ತಾಲೂಕಿನ ಜನ ನಮ್ಮ ಜಿಲ್ಲೆ ಜನ ನಮ್ಮ ರಾಜ್ಯ ಜನ ಎಲ್ಲರೂ ಚೆನ್ನಾಗಿರಲಿ ಅನ್ನೋದನ್ನು ಭಗವಂತ ಬೇಡ್ಕೊಂಡಿದ್ದೀವಿ। ಎಚ್‌ಎನ್ ನ್ಯೂಸ್ ನಲ್ಲಿಗ ಒಂದು ಪುಟ್ಟ ಬ್ರೇಕ್। ಪಾಠಶಾಲಾ ನೀಟ್ ಅಕಾಡೆಮಿ ನೀಟ್ 2022 ಅಚೀವರ್ಸ್ ಆಫ್ ಪಾಠಶಾಲಾ ಕಠಿಣ ಪ್ರಯತ್ನ ಏಕಾಗ್ರತೆ ಹಾಗೂ ಶಿಸ್ತುಬದ್ಧ ಅಧ್ಯಯನದ ಪ್ರತಿಫಲ। ಐ ಆಮ್ ಆಶೀಶ್ ನಾನು ಪಾಠಶಾಲಾದಲ್ಲಿ 1 ವರ್ಷ ಲಾಂಗ್ ಟರ್ಮ್ ಕೋರ್ಸ್ ಓದಿ ಈಗ ನೀಟ್ನಲ್ಲಿ 636 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀನಿ। ನಾನೀಗ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ MBBS ಕೋರ್ಸ್ ಪರ್ಸ್ಯೂ ಮಾಡ್ತಿದ್ದೀನಿ। ನನ್ನ ಹೆಸರು ಚಂದನಾ ಹೆಚ್ಚರ್ ನಾನು ಪಾಠಶಾಲಾ ನೀಟ್ ಅಕಾಡೆಮಿಯಲ್ಲಿ 1 ಇಯರ್ ನೀಟ್ ಲಾಂಗ್ ಟರ್ಮ್ ತಗೊಂಡಿದ್ದೆ। ನನ್ನ ನೀಟ್ ಸ್ಕೋರ್ 610 ಬಂದಿದೆ। ನಾನು ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಓದ್ತಿದ್ದೀನಿ। ನನ್ನ ಹೆಸರು ಕುಶಾಲ್ ಅಂತ ನಾನು ಪಾಠಶಾಲಾ ನೀಟ್ ಅಕಾಡೆಮಿಯಲ್ಲಿ 1 ವರ್ಷ ಲಾಂಗ್ ಟರ್ಮ್ ಕೋರ್ಸ್ ಮಾಡಿ ನೀಟ್ ಎಕ್ಸಾಮಲ್ಲಿ 720 585 ಮಾರ್ಕ್ಸ್ ತೆಗೆದು ಈಗ ಹಾಸನ ವೈದ್ಯಕೀಯ ಕಾಲೇಜಲ್ಲಿ ಫಸ್ಟ್ ಇಯರ್ MBBS ಮಾಡ್ತಾಯಿದ್ದೀನಿ। ನನ್ನ ಹೆಸರು ನಕ್ಷತ್ರ ರಾಜ ನಾನು ಪಾಠಶಾಲಾ ಅಕಾಡೆಮಿಯಲ್ಲಿ ಓದುತ್ತಿದ್ದೆ। ನನಗೆ GR ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಸೀಟ್ ಸಿಕ್ಕಿದೆ ಥ್ಯಾಂಕ್ಸ್ ಟು ಪಾಠಶಾಲಾ। ಹಾಸನದ ಪೋಷಕರಿಗೊಂದು ಸುವರ್ಣಾವಕಾಶ ನಿಮ್ಮ ಪ್ರತಿಭಾನ್ವಿತ ಮಕ್ಕಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಸೂಕ್ತವಾದ ವೇದಿಕೆ ಪಾಠಶಾಲಾ। ನಮ್ಮ ಸಂಸ್ಥೆಯಲ್ಲಿ 2023-24 ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ। ಮೆಡಿಕಲ್ ಡೆಂಟಲ್ ಆಯುರ್ವೇದಿಕ್ ಪ್ರವೇಶಾತಿಗಾಗಿ ನಮ್ಮಲ್ಲಿರುವ ಸ್ಪರ್ಧಾತ್ಮಕ ಕೋರ್ಸುಗಳು 1 ಇಯರ್ ರಿಪೀಟರ್ಸ್ ಲಾಂಗ್ ಟರ್ಮ್ ಕೋರ್ಸ್ ಫಾರ್ ನೀಟ್ ಸಿಇಟಿ 1 ಇಯರ್ ಬಾರ್ 2 ಇಯರ್ಸ್ ಕ್ರಾಶ್ ಕೋರ್ಸ್ ಫಾರ್ ಸೆಕೆಂಡ್ PUC ಸ್ಟೂಡೆಂಟ್ಸ್। ನಮ್ಮಲ್ಲಿರುವ ಸೌಲಭ್ಯಗಳು ಏರ್ ಕಂಡೀಷನ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಡಿಸಿಪ್ಲಿನ್ ಎನ್ವಿರಾನ್ಮೆಂಟ್ ಆಪ್ಟಿಮೈಸ್ಡ್ ಸ್ಟಡಿ ಮೆಟೀರಿಯಲ್ಸ್। ಪಾಠಶಾಲಾ ಅಕಾಡೆಮಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ವಿದ್ಯಾಸಂಸ್ಥೆ।
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪಾಠಶಾಲಾ ನೀಟ್ ಅಕಾಡೆಮಿ ಫಸ್ಟ್ ಫ್ಲೋರ್ ಸ್ಮಾರ್ಟ್ ಆರ್ಕಿಡ್ ಕೆಆರ್ಪುರಂ ಹಾಸನ ಕಾಂಟ್ಯಾಕ್ಟ್ 8618377733 ಒನ್ ಮೋ ನಂಬರ್ 7019276970 ಮತ್ತೊಮ್ಮೆ 8618837733 ಮತ್ತೊಂದು ಸಂಖ್ಯೆ 7019276970 ಬ್ರೇಕ್ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ ಹೇಮಾವತಿ ನದಿ ದಡ ಭರತೂರು ಬಳಿ ಬಿಂದಿಗಮ್ಮ ಅವರ ಜಾತ್ರಾ ಮಹೋತ್ಸವ ಶನಿವಾರ ವಿಜೃಂಭಣೆಯಿಂದ ನಡೆಯಿತು ಶುಕ್ರವಾರ ರಾತ್ರಿ ಶ್ರೀ ರಂಗನಾಥ ಸ್ವಾಮಿ ದೇವರು ಮತ್ತು ಬಿಂದಿಗಮ್ಮ ದೇವತೆ ಮದುವೆ ಕಾರ್ಯಕ್ರಮ ಬೆಟ್ಟದ ಮೇಲಿರುವ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ನೆರವೇರಿತು ಒಯ್ಯಾಲೆ ಉತ್ಸವದ ನಂತರ ದಂಪತಿಗಳನ್ನ ಮೆರವಣಿಗೆಯಲ್ಲಿ ವಧುವಿನ ಊರು ಭರತೂರು ಹೊಳೆಬದಿಗೆ ತರಲಾಯಿತು ಶನಿವಾರ ರಂಗನಾಥ ಸ್ವಾಮಿ ಮೆರೆದೇವರು ಮತ್ತು ಬಿಂದಿಗಮ್ಮ ಕಳಸವನ್ನ ಪ್ರತಿಷ್ಠಾಪಿಸಿದ್ದ ಆವರಣದಲ್ಲಿ ಹಗಲು ಜಾತ್ರೆ ನಡೆಯಿತು ಸುಮಾರು 10,000ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು ಶನಿವಾರ ಸಂಜೆ ವರನ ಜೊತೆ ವಧುವನ್ನ ಕಳುಹಿಸುವ ಸಮಯ ಅತ್ಯಂತ ಮನ ಕಲಕುವ ಸಂದರ್ಭದಲ್ಲಿ ಭರತೂರು ಹಳ್ಳಿಕಡಿಯವರು ಕುಂದೂರು ಹಳ್ಳಿಕಡಿಯವರನ್ನ ಕರೆದು ಹೂಹಾರ ಹಾಕಿ ಗೌರವಿಸಿದ್ರು ಬಿಂದಿಗಮ್ಮ ಕಳಸವನ್ನ ಪುರಾತನ ಕಾಲದಿಂದ ಬ್ರಾಹ್ಮಣ ಸಂಪ್ರದಾಯದವರಾದ ಶಾನುಭೋಗ ನೊಚ್ಚಪ್ಪನವರ ಕುಟುಂಬದವರು ಕೈಯಲ್ಲಿ ಹಿಡಿದು 10 ಹೆಜ್ಜೆ ಇಟ್ಟು ವೈಷ್ಣವ ವಂಶಸ್ಥರಾದ ಕೃಷ್ಣಮೂರ್ತಿ ಅವರು ಬೋಳು ತಲೆ ಮೇಲೆ ಇಟ್ಟರು ಕೇವಲ ಪಂಜನ ಬೆಳಕು ತಮಟೆ ವಾದ್ಯದೊಂದಿಗೆ ಸಾಗಿದ ಕಳಸ 12 ಊರುಬಾಗಿಲು ಪ್ರವೇಶ ಮಾಡಿ 7 ಕಿಲೋಮೀಟರ್ ದೂರ ಬೆಟ್ಟದ ಮೇಲಿರುವ ದೇವಸ್ಥಾನವನ್ನ ಕಳಸವನ ಕೈಯಲ್ಲಿ ಹಿಡಿಯದೆ ಕೇವಲ 1.5 ಗಂಟೆ ಅವಧಿಯಲ್ಲಿ ಓಡಿ ಬೆಟ್ಟ ಹತ್ತಿ ತಲುಪಿತು ಅಕ್ಕಿ ಹಸೆಯಿಂದ ಶೃಂಗರಿಸಿದ ಊರು ಬಾಗಿಲುಗಳ ಬಳಿ ಬಂದ ಕಳಸ ಮಂಡಿಯೂರಿ ಗದ್ದದಿಂದ ನೆಲ ಮುಟ್ಟುತ್ತದೆ ಆಗ ಕಳಸ ತಲೆ ಹಿಂಬದಿಗೆ ಜಾರಿ ಪುನಃ ಬಂದು ನೆತ್ತಿ ಮೇಲೆ ನಿಲ್ಲುತ್ತದೆ ಇದು ಸತ್ಯಕ್ಕೆ ಸಾಕ್ಷಿಯಾಗಿದೆ ಎನ್ನಲಾಗಿದೆ ಅರ್ಚಕರಾದ ಎಜಿ ನಾರಾಯಣ್ ಎಚ್ಎಸ್ ಚಂದ್ರು ಪದ್ಮರಾಜು ಕೃಷ್ಣಮೂರ್ತಿ ಪುರುಷೋತ್ತಮ ಲಕ್ಷ್ಮೀನಾರಾಯಣ ಪ್ರಕಾಶ್ ಮೂರ್ತಿ ಮನೋಜ್ ಲೋಕೇಶ್ ಕಾಂತರಾಜ್ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು ದೇವಸ್ಥಾನ ಸಮಿತಿ ಅಧ್ಯಕ್ಷ ಕೆವಿ ಉಮೇಶ್ ಮತ್ತು ಸದಸ್ಯರು ಜಾತ್ರಾ ಉತ್ಸವದ ನೇತೃತ್ವ ವಹಿಸಿದ್ರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ನಲ್ಲೂರು ಸುತ್ತಮುತ್ತ ಬಳಿ ಕಾಡಾನೆ ಇದ್ದುದರಿಂದ ಕಳಸ ಬೆಟ್ಟಕ್ಕೆ ಹೋಗಲು ಯಾವುದೇ ಅಡಚಣೆಯಾಗದಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಜಾಗ್ರತೆ ವಹಿಸಿದ್ರು ಬಿಹೆಚ್ ಮಹೇಶ್ ಬಿಹೆಚ್ ಧರ್ಮರಾಜ್ ಶಿವರಾಜು ಗೋವಿಂದ ರಾಧಮ್ಮ ಜನಸ್ಪಂದನ ಹೇಮಂತಕುಮಾರ್ ನೇತೃತ್ವದಲ್ಲಿ ಗ್ರಾಮಸ್ಥರೊಡಗೂಡಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ರಾತ್ರಿ ಹಂಜಳಿಗೆ ಮತ್ತು ಪುರಭೈರವನಹಳ್ಳಿ ಗ್ರಾಮದಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯಿತು ಅಡಿಬೈಲು ಬಿಂದಿಗಮ್ಮ ಹಗಲು ಜಾತ್ರೆ ಸಂಭ್ರಮ ರಂಗನಾಥ ಸ್ವಾಮಿ ಮೆರೆ ದೇವರಿಗೆ ಹೊಳೆಬೀದಿಯಲ್ಲಿ ಪೂಜೆಯನ್ನ ಸಲ್ಲಿಸಲಾಯಿತು ಹೆಚ್ಸಿಎನ್ ನ್ಯೂಸ್ ಆಲೂರು ಒಂದು ಪುಟ್ಟ ಬ್ರೇಕ್ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಂಕರ ಮಠ ರಸ್ತೆ ಕೆಆರ್ಪುರಂ ಹಾಸನ ಹಾಸನ ನಗರದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಇಸಿಜಿ ಅಲ್ಟ್ರಾಸೌಂಡ್ ಎಕ್ಸ್ರೇ ಸಿಟಿ ಸ್ಕ್ಯಾನ್ ಎಂಆರ್ಐ ಪ್ರಯೋಗಾಲಯ ಪರೀಕ್ಷೆ ಒಂದೇ ಸೂರಿನಡಿ ಲಭ್ಯವಿದೆ ನಿಮ್ಮ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಭೇಟಿ ನೀಡಿ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಂಕರ್ ಮಠ ರಸ್ತೆ ಕೆಆರ್ ಪುರಂ ಹಾಸನ ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ದಿನೇಶ್ ಬೇರೇಗೌಡ ಮಾತಾಡ್ತಾ ಇದ್ದೀನಿ
ನಿಮಗೆಲ್ಲ ಗೊತ್ತೇ ಇದೆ, ನಾನು ಕೆಲವು 4-5 ವರ್ಷಗಳಿಂದ ನಮ್ಮ ತಂದೆಯವರ ಹಾದಿಯಲ್ಲೇ ರಾಜಕೀಯದಲ್ಲಿ ಒಂದು ಸೇವೆನ ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದ ಇದ್ದರೆ ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು, ಎಲ್ಲ ಮತದಾರರ ಮನಸ್ಸನ್ನು ಅವರು ಸ್ಟಡಿ ಮಾಡಿ ಹೈಕಮಾಂಡ್ ಕಮಾಂಡ್ಗೆ ತಿಳಿಸಿ ನನಗೆ ಟಿಕೆಟನ್ನು ನೀಡಿದ್ದಾರೆ, ಬಿ ಫಾರ್ಮ್ ನೀಡಿದ್ದಾರೆ. ಅರಕೋಡ್ ತಾಲೂಕಿನ ಪ್ರಗತಿಗೆ ಶ್ರಮಿಸ್ತೀನಿ ಅಂತ ಈ ಮೂಲಕ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಭಿವೃದ್ಧಿಶೀಲ ಸ್ವಾಭಿಮಾನ ಅರಕಲ್ಗೊಡಗಾಗಿ ಅಭಿಯಾನ ಅಂತ ಏನು ಹಮ್ಮಿಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ. ಇಷ್ಟು ದಿನ ನೋಡಿದ್ದೀನಿ, ಮುಂದಿನ ದಿನಗಳಲ್ಲಿ ನೀವು ನನಗೆ ಆಶೀರ್ವಾದ ಮಾಡಿ ಶಾಸಕನಾಗಿ ಆರಿಸಿದ್ದಾರೆ, ಪ್ರಗತಿಗೆ ತುಂಬ ಶ್ರಮಿಸ್ತೀನಿ ಅಂತ ಈ ಮೂಲಕ ತಮಗೆ ಭರವಸೆ ಕೊಡ್ತೀನಿ ಮತ್ತು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಬ್ರೇಕ್ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹುಲಹಳ್ಳಿ ಸುರೇಶ್ ಅವರು ಬೇಲೂರಿನಲ್ಲಿ ಮಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ಹಾಸನ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಬೇಲೂರು ಬಿಜೆಪಿ ಮುಖಂಡ ಹುಲಹಳ್ಳಿ ಸುರೇಶ್ ಅವರು ಮಡಿದ ವೀರ ಯೋಧರಿಗೆ ಪಟ್ಟಣದ ಚನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಮಡಿದ ಯೋಧರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ವೀರ ಯೋಧರಿಗೆ ನಮನ ಹಾಗೂ ಕ್ಷೇತ್ರದ ನಿವೃತ್ತ ಸರ್ಕಾರಿ ನೌಕರರಿಗೆ ಹಮ್ಮಿಕೊಂಡ ಅಭಿನಂದನಾ ಸಮಾರಂಭದ ಮೊದಲು ದೇಗುಲದ ಮುಂಭಾಗದಲ್ಲಿ ಹಾಕಿದ ಹುತಾತ್ಮ ಯೋಧರ ಭಾವಚಿತ್ರಕ್ಕೆ ಹುಲಹಳ್ಳಿ ಸುರೇಶ್, ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ನಾಗಭೂಷಣ್, ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಜಯಣ್ಣಗೌಡ, ಕೆಡಿಪಿ ಸದಸ್ಯ ಕೋಗಿಲಮನೆ ಅರುಣ್ಕುಮಾರ್ ಸೇರಿದಂತೆ ಹುಲಹಳ್ಳಿ ಸುರೇಶ್ ಕುಟುಂಬದವರು ಹುತಾತ್ಮ ಯೋಧರಿಗೆ ಭಕ್ತಿಯಿಂದ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹುಲಹಳ್ಳಿ ಸುರೇಶ್, ದೇಶದ ಭದ್ರತಾ ಹಿತದೃಷ್ಟಿಯಿಂದ ದೇಶವನ್ನು ಹಗಲು ಇರುಳು ಎನ್ನದೆ ಮಳೆಚ್ಚಳಿಯಲ್ಲಿ ದೇಶದ ಗಡಿ ಕಾಯುವ ಸೈನಿಕರು ಮತ್ತು ಮಡಿದ ಸೈನಿಕರಿಗೆ ಹಾಗೂ ಸರ್ಕಾರಿ ಹುದ್ದೆಯಿಂದ ನಿವೃತ್ತರಾಗಿ ಸಮಾಜಮುಖಿ ಮತ್ತು ಜನಪರ ಕೆಲಸಗಳ ಮೂಲಕ ಗುರುತಿಸಲ್ಪಡುವ ಸರ್ಕಾರಿ ನಿವೃತ್ತ 150 ನೌಕರರು ಮತ್ತು ದೇಶವನ್ನು ದಕ್ಷತೆಯಿಂದ ಕಾಯುವ ಮೂಲಕ ನಿವೃತ್ತಿಯ 150 ಮಾಜಿ ಸೈನಿಕರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನದಿಂದ ದೇಶದ ಸೈನಿಕರ ಬಗ್ಗೆ ಯಾರೂ ಕೂಡ ಹೆಚ್ಚು ಗಮನ ನೀಡದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ರಕ್ಷಣಾ ವ್ಯವಸ್ಥೆಗೆ ನೀಡಿದ ಬೆಂಬಲದಿಂದ ಇಂದು ಪರಕೀಯ ರಾಷ್ಟ್ರಗಳು ನಮ್ಮ ಮೇಲೆ ಯುದ್ಧಕ್ಕೆ ಹಿಂಜರಿಯುತ್ತಿದ್ದಾರೆ. ಸೈನಿಕರಿಗೆ ಅಗತ್ಯ ಸವಲತ್ತುಗಳನ್ನು ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವುಗಳು ಕೂಡ ವೀರ ಯೋಧರಿಗೆ ನಮನ ಸಲ್ಲಿಸಲಾಗಿದೆ ಎಂದರು. ಚನ್ನಕೇಶವ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ಮಾತನಾಡಿ, ಕಳೆದ 5-6 ವರ್ಷದಿಂದ ಹುಲಹಳ್ಳಿ ಸುರೇಶ್ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಕಾಲಿಗೆ ಚಕ್ರ ಕಟ್ಟಿಕೊಂಡು ಹಳ್ಳಿ ಹಳ್ಳಿಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದಾರೆ. ಆದ್ದರಿಂದಲೇ ಕ್ಷೇತ್ರದಲ್ಲಿ ಹುಲಹಳ್ಳಿ ಸುರೇಶ್ ಭಾವಿ ಶಾಸಕರೆಂದೇ ಹೆಸರು ಪಡೆದಿದ್ದಾರೆ ಎಂದ ಅವರು, ವಾಜಪೇಯಿ ಜನ್ಮದಿನದಂದು 2000 ಹೆಚ್ಚು ಜನರಿಗೆ ಕನ್ನಡಕ ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎಂದರು. ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಜಯಣ್ಣಗೌಡ ಮಾತನಾಡಿ, ವಿಶ್ವಪ್ರಸಿದ್ಧ ಬೇಲೂರು ಇತ್ತೀಚಿನ ದಿನದಂದು ಇಚ್ಛಾಶಕ್ತಿ ಇಲ್ಲದ ರಾಜಕೀಯ ಜನಪ್ರತಿನಿಧಿಗಳಿಂದ ಸಕಲ ಮೂಲಭೂತ ಸೌಲಭ್ಯದಿಂದ ಹಿಂದುಳಿದಿದೆ. ಇಂತಹ ಬೇಲೂರು ಅಭಿವೃದ್ಧಿ ಹುಲಹಳ್ಳಿ ಸುರೇಶ್ ಅವರಿಂದ ಮಾತ್ರ ಸಾಧ್ಯ. ಅವರಿಗೆ ನಾವುಗಳು ಪೂರ್ಣ ಸಹಕಾರ ನೀಡಬೇಕಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಡುಗೂರು ಆನಂದ್, ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ, ತಾಲೂಕು ಮಹಿಳಾಧ್ಯಕ್ಷೆ ಶೋಭಾ ಗಣೇಶ್, ತಾಲೂಕು ಕನ್ನಡ ಪರಿಷತ್ ಅಧ್ಯಕ್ಷ ಬಿಎಲ್ ರಾಜೇಗೌಡ, ಬಿಜೆಪಿ ಮುಖಂಡರಾದ ತೆಂಡೇಕೆರೆ ರಮೇಶ್, ವಿಶ್ವ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಆದರ್ಶ್, ಹರೀಶ್ ಹಾಗೂ ಮುಂತಾದವರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಒಂದು ಇದನ್ನ ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಕಾಯಕವೇ ಕೈಲಾಸ. ಕೆಲಸ ಮಾಡತಕ್ಕಂಥದ್ದು ತುಂಬಾ ಮುಖ್ಯ ಅಂತಕ್ಕಂಥದ್ದು ನಿಮ್ಗೆಲ್ಲ ಬೇಕಂದ್ರೆ ಇಲ್ಲಿ ಅಧಿಕಾರಿಗಳು ತುಂಬಾ ಜನ ನೋಡುತ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಉಪನ್ಯಾಸಕರು ಇದ್ದಾರೆ, ಶಿಕ್ಷಕರಿದ್ದಾರೆ. ಏನಾದರೂ ಇವತ್ತು ನಾವೆಲ್ಲ ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂದ್ರೆ ಈ ದೇಶವನ್ನು ಕಾಯ್ತಕ್ಕಂತಹ ಯೋಧರ ಸಹಕಾರ, ನಮಗೆ ವಿದ್ಯೆಯನ್ನು ಕೊಟ್ಟಂತ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಎಷ್ಟು ಮುಖ್ಯನೋ ವಿದ್ಯೆಯನ್ನು ಕೊಟ್ಟಂತ ಗುರುಗಳು ಸಹ ಅಷ್ಟೇ ಮುಖ್ಯ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ವಿದ್ಯೆ ಅಂತಕ್ಕಂಥದ್ದನ್ನ ನಾವು ಕೊಂಡ್ಕೊಂಡು ಬರ್ತಕ್ಕಂಥ ವಸ್ತು ಅಲ್ಲ. ಅವರನ್ನ ನೋಡ್ತಾ ಇದ್ದೀನಿ, ನಾನು ಸಹ ನಿವೃತ್ತ ನೌಕರನೇ. ಅಂದ್ರೆ ನಾನು ಕಂಪ್ಲೀಟ್ ಮಾಡಿಲ್ಲ ಸರ್ವಿಸ್, ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರೆ ಅದಾದ ನಂತರ ನಾನು ರಾಜಕೀಯ ಪ್ರವೇಶ ಮಾಡಿದೆ. ನಾನು ಅವ್ರನ್ನ ಈ ಕ್ಷೇತ್ರದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ 5 ಎದ್ರೆ ರಾತ್ರಿ 12 ಆಕ್ಟಿವ್ ಆಗೇ ಇರ್ತಾರೆ. ಜನರುಗಳಿಗೆ ಸ್ಪಂದನೆ ಮಾಡಿಕೊಂಡು ಆಮೇಲೆ ಹಳ್ಳಿ ಹಳ್ಳಿನಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ನನ್ನ ಕೈಯಲ್ಲಿ ಸುಮಾರು 5,000-6,000 ಜನಕ್ಕೆ ಉಚಿತವಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನೇತ್ರದಾನ.
ಎಚ್ಐ ನ್ಯೂಸ್ ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ, ಕರ್ನಾಟಕದ ಸುಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾದ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೀಗ ಹಾಸನದ ಹೃದಯ ಭಾಗದಲ್ಲಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ. ಲ್ಯಾಬ್ ಸೌಲಭ್ಯ, ಎಂಆರ್ಐ ಸೌಲಭ್ಯ, ಸಿಟಿ ಸ್ಕ್ಯಾನ್ ಸೌಲಭ್ಯ, ಐಸಿಯು ಸೌಲಭ್ಯವಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ವಿಮಾ ಸೌಲಭ್ಯವೂ ಇದೆ. ಸ್ಪರ್ಶ್ ಆಸ್ಪತ್ರೆ, ಭರವಸೆಯ ಆಸ್ಪತ್ರೆ. ಭೇಟಿ ಕೊಡಿ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಬಿಎಂ ರಸ್ತೆ, ಹಾಸನ. ಫೋನ್ ನಂಬರ್ 08172-264-022. ಮೊಬೈಲ್ ಸಂಖ್ಯೆ 9164-767275 ಮತ್ತು 7259-726573. ಬ್ರೇಕ್ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಹಿಂದೂ ದೇವಾಲಯಗಳನ್ನು ಹಾಗೂ ಕಲ್ಯಾಣಿಗಳನ್ನು ಸ್ವಚ್ಛತೆ ಮಾಡುವಲ್ಲಿ ನಮ್ಮ ರಾಷ್ಟಧರ್ಮ ಸಂಘಟನೆ ಮುಂಚೂಣಿಯಲ್ಲಿದೆ ಎಂದು ರಾಷ್ಟಧರ್ಮ ಸಂಸ್ಥಾಪಕ ಸಂತೋಷ್ ಕೆಂಚಂಬ ಹೇಳಿದರು. ನಗರದ ಬಿಕ್ಕೋಡು ರಸ್ತೆಯಲ್ಲಿ ರಾಷ್ಟಧರ್ಮ ಕಚೇರಿಯನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ನಮ್ಮ ಸಂಸ್ಥೆಯು ಸುಮಾರು 140 ಅಧಿಕ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿದ್ದು, ಅದರಲ್ಲಿ ದೇವಸ್ಥಾನ, ಕಲ್ಯಾಣಿ, ಸರ್ಕಾರಿ ಶಾಲೆಗಳು, ಸಮುದಾಯ ಭವನ ಇನ್ನು ಮುಂತಾದವುಗಳನ್ನು ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಪುರಾತತ್ವ ಇಲಾಖೆಗೆ ಸಂಬಂಧಿಸಿದ ದೇವಸ್ಥಾನಗಳಿಗೆ ಪುನರ್ಜನ್ಮ ನೀಡಿದ್ದು ನಮ್ಮ ಸಾಧನೆ. ಕೆಲವೊಂದು ಶಿಥಿಲಾವಸ್ಥೆಯಲ್ಲಿದ್ದ ಶಾಲೆಗಳನ್ನು ಸಿದ್ಧಪಡಿಸಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಅಲ್ಲದೆ ಪ್ರಸಿದ್ಧ ಬೇಲೂರು ಶ್ರೀ ಚೆನ್ನಕೇಶವ ದೇವಸ್ಥಾನಕ್ಕೆ ಸಾರ್ವಜನಿಕರಿಗೆ ಬೇಕಾದ ಮೂಲಭೂತ ಸಮಸ್ಯೆಗಳ ಬಗ್ಗೆ ರಾಜ್ಯದ ಪುರಾತತ್ವ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಜೊತೆ ಚರ್ಚಿಸಿ ಕೆಲವೊಂದು ಪಟ್ಟಿಗಳನ್ನು ಸಿದ್ಧಪಡಿಸಲಾಗಿದೆ. ನಮ್ಮ ಉದ್ದೇಶ ಒಂದೇ, ಬೇಲೂರು ತಾಲೂಕಿನಲ್ಲಿ ಈ ಬಾರಿ ಕಮಲ ಅರಳಬೇಕು. ನಮ್ಮ ಸಂಸ್ಥೆ ಕೆಲವೊಂದು ಕಾಯಕಲ್ಪ ಮಾಡಿಕೊಂಡಿದೆ, ಇದಕ್ಕೆ ತಾಲೂಕಿನ ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಉದ್ಘಾಟನಾ ಸಮಾರಂಭದಲ್ಲಿ ಕೆಲ ಮಕ್ಕಳ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಪ್ರಾಧಿಕಾರದ ಅಧ್ಯಕ್ಷ ಕೋಟೆ ಶ್ರೀನಿವಾಸ್, ತಾಲೂಕು ಮಂಡಲ ಬಿಜೆಪಿ ಅಧ್ಯಕ್ಷ ಅಡಕೂರು ಆನಂದ್, ಚೇತನ್ ಫೌಂಡೇಶನ್ ಅಧ್ಯಕ್ಷ ಚೇತನ್ ಕುಮಾರ್, ಪುರಸಭೆ ಸದಸ್ಯ ಶ್ರೀನಿವಾಸ್, ಪ್ರಭಾಕರ್, ಕೌರಿ ಸಂಜಯ್ ಹಾಗೂ ಇತರರು ಹಾಜರಿದ್ದರು. ಹೆಚ್ಸಿಎ ನ್ಯೂಸ್ ಬೇಲೂರು. ಒಂದು 148 ಸ್ವಚ್ಛತಾ ಕಾರ್ಯಕ್ರಮಗಳು, ಇನ್ನು ಎಲ್ಲ ದೇಶದ ಒಂದು ಹೋರಾಟ, ಸ್ವತಂತ್ರ ಹೋರಾಟಗಾರರ ಪರಿಚಯ ಏನು, ಅಮೃತ ಮಹೋತ್ಸವದಲ್ಲಿ 75 ಸ್ವತಂತ್ರ ಹೋರಾಟಗಾರರ ಪರಿಚಯವನ್ನು ಪ್ರತಿ ಸ್ಕೂಲ್ಗೂ ಹೋಗಿ ಅವರಿಗೆ ಪರಿಚಯ ಮಾಡಿಸುವಂಥ ಕೆಲಸ, ಹಾಗೂ ಜನರಲ್ಲಿ ಹಾಗೂ ಮುಖ್ಯವಾಗಿ ನಮ್ಮ ಯುವಕರಲ್ಲಿ ಸ್ಫೂರ್ತಿ ಬರುವ ಹಾಗೆ ವಿವೇಕಾನಂದರ ದಿನಾಚರಣೆಯನ್ನು ವಿನೂತನವಾಗಿ ಅವ್ರ ಕೈಯಿಂದನೇ ವಿವೇಕಾನಂದರ ಜೀವನ ಬಗ್ಗೆ ಹಾಗೂ ದೇಶದ ಬಗ್ಗೆ ಒಂದು ಭಾಷಣವನ್ನು ಮಾಡಿಸುವ ಮೂಲಕ ಸ್ಫೂರ್ತಿಯನ್ನು ತುಂಬುವ ಒಂದು ಕೆಲಸ, ಹೀಗೆ ಹಲವಾರು ಕೆಲಸಗಳನ್ನು ಮಾಡಿದ್ದೀವಿ. ಅದು ಒಂದು ನಮ್ಮ ಕ್ರೀಡೆಯ ಸಂಬಂಧಪಟ್ಟಂತಾಗಿರ್ಬೋದು, ಆರೋಗ್ಯದ ಸಂಬಂಧಪಟ್ಟಂತಾಗಿರ್ಬೋದು, ಇತರ ಹಲವಾರು ಕೆಲಸಗಳನ್ನು ಬೇಲೂರು ಸೀಮಿತವಾಗಿ ಮಾಡಿದ್ವಿ. ಇನ್ನು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕೆಲಸವನ್ನು ಮಾಡಿದ್ವಿ. ಏನಪ್ಪ ಅಂದರೆ ನಾಣ್ಯದಲ್ಲಿ ರಾಮ ಮಂದಿರ ಅಂತ, ಆ ನಾಣ್ಯದಲ್ಲಿ ರಾಮ ಮಂದಿರ, ಒಂದು 40 ಅಡಿಯ ರಾಮ ಮಂದಿರ, ಏನು ನಮ್ಮ ರಾಮ ಮಂದಿರ ಕಟ್ಟಕ್ಕೆ ಶುರುವಾಗಿದೆ ಅದನ್ನು, ಅದಕ್ಕೋಸ್ಕರ ಆ ಸಮಯದಲ್ಲಿ ಒಂದು ಎಲ್ಲರ ದೇಣಿಗೆಯ ಒಂದು ಏನಿತ್ತು ಅವರಿಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಒಂದು ಕಲಾಕೃತಿಯನ್ನು ಮಾಡಿದ್ವಿ. ಹೀಗೆ ಅನೇಕ ಒಂದು ನಮ್ಮ ದೇಶದ ಪರಂಪರೆ ಸಂಸ್ಕೃತಿಯನ್ನು ಇಡೀ
ನಮ್ಮ ಕರ್ನಾಟಕಕ್ಕೆ ಪರಿಚಯಿಸುವ ಹಾಗೆ ಅನೇಕ ಕಥೆಗಳ ರೂಪ ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಈ ಥರ ಮಾಧ್ಯಮಗಳಲ್ಲಿ ನಾವು ಪಸರಿಸುವಂಥ ಕೆಲಸ ಮಾಡಿದ್ದೀವಿ. ಹಲವಾರು ಬುಕ್ ರೀಡಿಂಗ್ ಸೆಷನ್ಗಳನ್ನು ಮಾಡಿದ್ದೀವಿ. ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ದೇವಸ್ಥಾನಗಳು ಭಕ್ತಾದಿಗಳ ತೆಕ್ಕೆಗೆ ಅನ್ನೋ ಒಂದು ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ವಿ. ಇದರಲ್ಲಿ ಅನೇಕ ಮಠಾಧೀಶರು ಹಾಗೂ ನಮ್ಮ ದೇವಸ್ಥಾನದ ಪರಂಪರೆಯಲ್ಲಿ ಜೋಡಿಸ್ಕೊಳ್ಳುವಂಥ ಅನೇಕ ಜನ ಕರಗ ಇವರಿರ್ಬೋದು, ವಾದ್ಯದವರು ಇರ್ಬೋದು, ಇವರೆಲ್ಲರನ್ನು ಕರೆಸಿ ಒಂದು ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಕೂಡ ಬೆಂಗಳೂರಿನಲ್ಲಿ ನಮ್ಮ ಸನ್ಮಾನ್ಯ ಮಂತ್ರಿಗಳು ಶಶಿಕಲಾ ಜೊಲ್ಲೆ ಅವರ ಸಮ್ಮುಖದಲ್ಲಿ ಈ ಥರ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗಾಗಿ ರಾಷ್ಟ್ರಧರ್ಮ ಸಂಘಟನೆ ಯಾವಾಗಲೂ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸುವುದು ಹಾಗೂ ಹರಡುವ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರದಲ್ಲಿ ನಡೆದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ 37ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ಪ್ರಜಾ ಟಿವಿಯ ಕೆಪಿಎಸ್ ಪ್ರಮೋದ್ ಮತ್ತು ಜ್ಞಾನದೀಪ ಪತ್ರಿಕೆಯ ವರದಿಗಾರ ಶ್ರೀನಿವಾಸ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ರಾಜ್ಯದ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಜಿ ಸಚಿವ ಎಂಬಿ ಪಾಟೀಲ್ ಅವರು ಇಬ್ಬರನ್ನ ಗೌರವಿಸಿದರು. ವಿಜಯಪುರ ಶ್ರೀ ಕಂದಗಲ್ ಹನುಮಂತರಾಯ ರಂಗಮಂದಿರದ ಅದ್ದೂರಿ ವೇದಿಕೆಯಲ್ಲಿ ಗೌರವಿಸಲಾಯಿತು. ಪತ್ರಿಕೋದ್ಯಮದ ಸೇವೆಯನ್ನ ಪರಿಗಣಿಸಿ ರಾಜ್ಯಮಟ್ಟದ ಅತಿ ಪ್ರತಿಷ್ಠಿತ ಪ್ರಶಸ್ತಿಯನ್ನ ನೀಡಲಾಯಿತು. ರಾಜ್ಯಮಟ್ಟದ ಪ್ರತಿಷ್ಠಿತ ಪ್ರಶಸ್ತಿ ಪಡೆದ ಪ್ರಮೋದ್ ಮತ್ತು ಶ್ರೀನಿವಾಸ್ ಅವರಿಗೆ ಹಾಸನ ಪತ್ರಕರ್ತರ ಸಂಘದಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲು ಹರ್ಷಪಡುತ್ತೇವೆ. ಎಚ್ಐಎನ್ ನ್ಯೂಸ್ ಹಾಸನ. ಎಚ್ಐಎನ್ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಕಿಂಗ್ಸ್ ಫರ್ನಿಷಿಂಗ್, ಮಾಡರ್ನ್ ಐ ಕ್ಯಾಚಿಂಗ್ ಡಿಸೈನ್ಸ್ ಇನ್ ಫರ್ನಿಷಿಂಗ್. Vastu curtains that adorn your drawing homes and bedrooms for privacy. Floral designs in furnishing, scallops that add beauty to your homes, that match your colorful moods and dreams. Attractive and colorful curtains and divan sets, your guests will envy you because you live like a king with King's Furnishings. Step into City Furniture and King's Furnishings, City Point Complex, BM Road, Hassan. Hotel New Star Veg and Non-Veg Restaurant, Subhash Square, Hassan. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಬ್ರೇಕ್ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಗುರು ತೋರಿದ ದಾರಿ ತಿಂಗಳ ಮಾಮನ ತೇರ ಶತಕ ಪೂರ್ಣಿಮಾ ಪವಿತ್ರ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಸಂಸ್ಮರಣೋತ್ಸವ ಪರಮಪೂಜ್ಯ ಈಗಿನ ಪೀಠಾಧಿಪತಿಗಳಾಗಿರುವ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಗುರುವಂದನ ಕಾರ್ಯಕ್ರಮ, ರಜತ ತುಲಾಭಾರ ಪಟ್ಟಾಭಿಷೇಕ ದಶಮಾನೋತ್ಸವ ಕಾರ್ಯಕ್ರಮ ಇಂದು ಬೆಳಗ್ಗೆಯಿಂದ ಅರ್ಕಲ್ಗೂಡಿನಲ್ಲಿ ಸಂಭ್ರಮವಾಗಿ ನಡೆಯಿತು. ಇಂದು ಬೆಳಗ್ಗೆ 9:00 ಸರಿಯಾಗಿ ಬಿಜಿಎಸ್ ಶಾಲಾ ಕಾಲೇಜು ಆವರಣದಲ್ಲಿ ಬಿಜಿಎಸ್ ಶಾಲಾ ಕಟ್ಟಡಗಳ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಮತ್ತು ಜಗದ್ಗುರುಗಳ ಮೆರವಣಿಗೆ ಪಟ್ಟಣದ ಚಿಲುಮೆ ಮಠದಿಂದ 1108 ಪೂರ್ಣಕುಂಭ ಸ್ವಾಗತದೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಅರ್ಕಲ್ಗೂಡಿನ ಶಾಸಕ ಎಟಿ ರಾಮಸ್ವಾಮಿಯವರು, ಮಾಜಿ ಸಚಿವರಾದ ಎ ಮಂಜೂರವರು, ಕಾಂಗ್ರೆಸ್ ಮುಖಂಡರಾದ
ಕೃಷ್ಣೇಗೌಡರವರು, ಯೋಗ ರಮೇಶ್ ಅವರು, ದಿನೇಶ್ ಭೈರೇಗೌಡ ಅವರು ಮುಂತಾದ ಮುಖಂಡರು ಭಾಗವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಗದ್ಗುರುಗಳಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು ಅನೇಕ ಗಣ್ಯರೊಂದಿಗೆ ನೆರವೇರಿಸಿದ್ರು. ಶಾಸಕ ಎಟಿ ರಾಮಸ್ವಾಮಿ ಮತ್ತು ಮಾಜಿ ಸಚಿವರಾದ ಏಮಂಜು ಅವರು ಮಾತನಾಡಿದ್ರು. ಹೆಚ್ಎನ್ ನ್ಯೂಸ್ ಅರ್ಕಲ್ಗೂಡು. ಇವತ್ತು 10ನೇ ವರ್ಷದ ಮಾರ್ಕ್ಗಳನ್ನ ಪಟ್ಟಣದಲ್ಲಿ ಬಿಜೆಎಸ್ ಶಾಲೆಯನ್ನ ತೆರೆದು ನಮ್ಮ ಸಾರ್ವಜನಿಕವಾಗಿ ಅರಿಸಿ ಹಲವಾರು ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥ ಒಂದು ಸುದೈವ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಹಾಸನ ಶಾಸಕರನ್ನ ಮತ್ತು ನಮ್ಮ ಆದಿಶಿಜಿಗೆ ಮಠ ಮುಖ್ಯಮಂತ್ರಿಗೆ ಯಾರು ಮರಿಬಾರದು. ಸರ್, ನನಗೆ ಅನಿಸ್ತದೆ, ನನಗಾಗಲೇ ದೊಡ್ಡವರಂತಹ ಉದ್ಯೋಗಸ್ಥರು ಕೂಡ ನಾನು ಮಾತಾಡ್ತಿದ್ದೀನಿ, ಜೊತೆಗೆ ಸಾಲ ಮಾಡಲು ಮಾಡಿದ್ದೆ. ನಾವೊಂದು ಶಾಲೆಯನ್ನ ಇವತ್ತು ನಾನು ಒಂದು ಶಾಲೆಯನ್ನ ನಂಜೇಗೌಡರು ಕಂಡಂತ ಶಾಲೆಯನ್ನ ಬೆಂಗಳೂರಿನಲ್ಲಿ ಗ್ರ್ಯಾಂಟಿನೇರ್ ಒಂದು ಶಾಲೆ. ಹಿಂದೆ ಮಹಾಭಾರತದಲ್ಲಿ ಕುರುಕ್ಷೇತ್ರದ ಯುದ್ಧ ಆಯಿತು. ಆ ಕುರುಕ್ಷೇತ್ರದ ಯುದ್ಧ ರಣರಂಗವಾಗಿತ್ತು. ಆ ಕುರುಕ್ಷೇತ್ರದ ಸಹಿತ ಧರ್ಮಕ್ಷೇತ್ರವನ್ನ ಸ್ಥಾಪನೆ ಮಾಡಲಿಕ್ಕಾಗಿ ಆ ಕುರುಕ್ಷೇತ್ರ ಯುದ್ಧ ನಡೆಯಿತು. ಇವತ್ತು ಧಾರ್ಮಿಕ ಸಭೆಗಳು ಪೂಜ್ಯರ ಆಶೀರ್ವಚನಗಳು ನಮ್ಮ ಸಮಾಜದಲ್ಲಿ ಆಧ್ಯಾತ್ಮಿಕ ಜ್ಞಾನದ ಜ್ಯೋತಿಯ ಬೀಜವನ್ನು ಬಿತ್ತಿ ಧಾರ್ಮಿಕ ಭಾವನೆಯನ್ನ ಎಲ್ಲರಲ್ಲಿಯೂ ಕೂಡ ರೂಢಿಸಿಕೊಳ್ಳುವಂತಹ ದೊಡ್ಡ ಕೆಲಸ ಇವತ್ತಿನ ದಿನದಲ್ಲಿ ಹೆಚ್ಚಾಗಿ ಆಗಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರ್ಕಲ್ಗೂಡು ತಾಲೂಕಿನ ವಕೀಲರ ಭವನ ಉದ್ಘಾಟನೆ. ಉದ್ಘಾಟನೆ ನೆರವೇರಿಸಿದ ಕರ್ನಾಟಕ ರಾಜ್ಯ ಮುಖ್ಯ ನ್ಯಾಯಮೂರ್ತಿಗಳಾದ ಪ್ರಸನ್ನ ಬಿ ಬಿರಾಳೆ, ನಗರದ ಹಿರಿಯ ವಕೀಲರುಗಳು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಗೋಪಾಲಯ್ಯ ಉಪಸ್ಥಿತಿ. ಮಾವಿನಕೆರೆ ಜಾತ್ರೆ ಪ್ರಯುಕ್ತ ಶ್ರೀ ಲಕ್ಷ್ಮಿ ವೆಂಕಟರಮಣ ದೇಗುಲಕ್ಕೆ ಶಾಸಕ ರೇವಣ್ಣ ದಂಪತಿ ಭೇಟಿ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಜಯಭೇರಿ ಬಾರಿಸುವ ವಿಶ್ವಾಸ. ತಮ್ಮ ಕುಟುಂಬಕ್ಕೂ ಹಾಗೂ ಜನತೆಗೂ ಒಳ್ಳೆಯದಾಗಲೆಂದು ಪೂಜೆ ಸಲ್ಲಿಸಿರುವುದಾಗಿ ಹೇಳಿಕೆ. ಆಲೂರು ತಾಲೂಕು ಭರತೂರು ಬಳಿ ಬಿಂದಿಗಮ್ಮ ಜಾತ್ರಾ ಮಹೋತ್ಸವ ನೆರವೇರಿದ ಶ್ರೀ ಲಕ್ಷ್ಮಿ ರಂಗನಾಥ ಸ್ವಾಮಿ ಮತ್ತು ಬಿಂದಿಗಮ್ಮ ಮದುವೆ ಕಾರ್ಯಕ್ರಮ. ಸುಮಾರು 10,000 ಹೆಚ್ಚು ಭಕ್ತಾದಿಗಳು ಭಾಗಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಎನ್ ನ್ಯೂಸ್.